2 ವರ್ಷದಿಂದ ಯಾರು ಹಬ್ಬ ಮಾಡಿಲ್ಲ, ಈ ವರ್ಷ ಆದ್ರೂ ಕರೆಕ್ಟಾಗಿ ಹಬ್ಬ ಮಾಡೋ ತರ ಮಾಡಪ್ಪ ತಂದೆ. ಜೈ ಗಣೇಶ. ಭಕ್ತ, ನಾನು ಗಣೇಶ. ನೀನೇನ್ ಗೋಲ್ಡನ್ ಸ್ಟಾರ್ ಗಣೇಶನ, ಇಲ್ಲ ಕಮಿಟ್ರಿ ಮಾಡೋ ದೊಡ್ಡ ಗಣೇಶನ, ಇಲ್ಲ ಅದ್ ಯಾರಿಗೋ ಬಾಟ್ಲಿ ನೋಡ್ದಲ್ಲ ಕೆ ಗಣೇಶನ? ನಾನು ಗೌರಿ ಸುತ ಸಿದ್ಧಿ ಬುದ್ಧಿ ಶ್ರೀಪತಿ, ಸಕಲ ಶಾಸ್ತ್ರ ವಿದ್ಯಾ ಕುಲಪತಿ, ಆದಿ ಪೂಜೆಗೆ ಅಧಿಪತಿ, ಸಂಕಷ್ಟಹರ ಗಣಪತಿ, ನಾನು ಈಶಪುತ್ರ ಗಣೇಶ. ಏನ್ ಡೆಸಿಗ್ನೇಷನ್ ಗುರು ನಿಂದು, ಎಲ್ಲಿ ಮತ್ ನಿನ್ನಡಿ ಕಾಣಿಸ್ತಾನೆ ಇಲ್ಲ? ಕಣ್ಮುಚ್ಚಿ ಭಕ್ತಿಯಿಂದ ನೆನ್ಸ್ಕೊಂಡ್ರೆ ನಾನು ಕಾಣಿಸ್ಕೋತೀನಿ ಭಕ್ತ. ಕಣ್ಣು ಮುಚ್ಕೊಂಡ್ರೆ ನಿಜವಾಗ್ಲು ಬರ್ತೀಯ? ನೋಡೋ ಬೇಡ ಒಂದ್ಸರಿ. ಜೈ ಗಣೇಶ. ಗಣೇಶ, ನೀ ನಿಜವಾಗ್ಲು ಬಂದಿದ್ಯಾ? ಹೌದು, 2 ವರ್ಷ ಬರಕಾಗ್ಲಿಲ್ಲ ಕೊರೋನಾದಿಂದಾಗಿ. ರೋಮಿಂಗ್ ಮಾಡೋಣ ಈ ವರ್ಷ ಅಂತ ಹೇಳಿ ಗಣೇಶ ಬಂತಲ್ಲ, ಇವತ್ತು ಹಬ್ಬ ದಿನ ಮಾಡೋಣ ಅಂತ ಬಂದೆ. ನನ್ ಜೊತೆ ನೀನ್ ರೋಮಿಂಗ್ ಮಾಡಕ್ ಬಂದಿದ್ಯಾ? ವಾ, ಐ ಆಮ್ ಲಕ್ಕಿ ಗಣೇಶ. ಹಂಗಾರೆ ಗಣೇಶ, ಎಲ್ಲೋಗೋಣ ಹಂಗಾರೆ ಇವಾಗ? ಈಗ ನೀವು ಕರ್ಕೊಂಡು ಹೋಗಿ ಹೋಗೋಣ ಗೆಳೆಯ. ಬಾ, ಹೋಗೋದೇನಾ? ರೋಮಿಂಗ್ ಮಾಡೋದೇ ಹಂಗಾದ್ರೆ ಈಗ. ಎಲ್ಲಿಗೆ ಕರ್ಕೊಂಡು ಹೋದ್ರು ಒಳ್ಳೆ ಜಾಗಕ್ಕೆ ಕರ್ಕೊಂಡು ಹೋಗಿರ್ತೀಯ. ನನಗೆ ಅನ್ಸಂಗ್ ನಾವ್ ಇವಾಗ ಕಲರ್ಫುಲ್ ಏರಿಯಾ ಬಂದಿದೀವಿ. ಯಾವ್ದೋ ಒಂದಲ್ಲ. ಹೌದು, ಇದು ಏನು ಅಂತ ಅಂದ್ರೆ ಇದು ಗಾಂಧಿನಗರ. ನಾವ್ ಇಷ್ಟೊತ್ತು ಪೊಲಿಟಿಷಿಯನ್ ನೋಡಿದ್ವಲ್ವಾ? ಎಲ್ಲ ನೋಡಿ, ಗಾಂಧಿನಗರದ ಜನ ಕಲರ್ಫುಲ್ ನೋಡಿ. ಗಣೇಶ್ ಇಲ್ಲ ಇದಾರೆ, ಅವ್ರದೊಂದ್ ಸ್ಟೈಲ್ ಡೈಲಾಗ್ ಹೇಳ್ತೀನಿ. ಯಾವ್ದು ಗೊತ್ತಿರಲ್ಲ ನಮ್ಗೆಲ್ಲ ಗೊತ್ತಿರುತ್ತೆ ಇವ್ರ ಆಟಗಳೆಲ್ಲ. ಈ ತಂಪು ತಗ ಟೈಮ್ ಬಗ್ಗೆ ಯಾಕ್ರಿ ಮಾತಾಡ್ತೀರಾ? ಟೈಮ್ ಅಂದ್ರೆ ಪಕ್ಕಾ 420 ಟೈಮ್ ಇರೋದೆ ಕೈ ಕೊಡಕ್ರಿ. ನೋಡಿ, ನಿಮಗೆ ಸಿಕ್ಕೇ ಸಿಗ್ತೀರಾ, ನನಗೂ ನಿಮ್ಗೂ ಒಂದು ಡಜನ್ ಮಕ್ಕಳಾಗ ಟೈಮ್ ಬರುತ್ತೆ ಅನ್ಕೊಂಡಿದ್ದೆ. ಆ ಟೈಮ್ ಬರಲೇ ಇಲ್ಲ. ನೀವು ನಾನು ಟೈಟ್ ಆಗಿ ತಪ್ಕೊಂಡು 1 liter ಕಣ್ಣೀರು ಸಿರ್ಸಿ ನಿಮ್ ಕೈಲಿ ಬಿಟ್ಟು ಬೇರೆ ಯಾರ ಕೈಲೂ ತಾಳಿ ಕಟ್ಟಿಸ್ಕೊಳಲ್ಲ, ನನಗೆ ನೀವೇ ಕರೆಕ್ಟ್ ಅಂತ ಗೋಳಾಡ್ಕೊಂಡು ಅದೇ ಟೈಮ್ ಬರುತ್ತೆ ಅನ್ಕೊಂಡಿದ್ದೆ. ಆ ಟೈಮು ಬರಲಿಲ್ಲ, ನನಗೆ ಗೊತ್ತಾಗೋಯ್ತ್ರಿ ನೀವು ನನಗೆ ಸಿಗಲ್ಲ. ಯಾಕಂದ್ರೆ ನನ್ನ ಟೈಮೇ ಖರಾಬ್ ಆಗಿದೆ. ಟೈಮ್ ಸರಿ ಇಲ್ದಿದ್ದಾಗ ಮನುಷ್ಯ ತಲೆ ಕೇರ್ಕೊಂಡು ಬೆಲೆಲ್ ಗಾಯ ಆಗಿ ಗಾಯ ಕ್ಯಾನ್ಸರ್ ಆಗಿ ಡಾಕ್ಟರ್ ತಲೆನೇ ತೆಗಿಬೇಕು ಅಂತಾರೆ. ಅಂತದ್ರಲ್ಲಿ ನಾನು ಇದಿಲ್ ಹೃದಯ ಹಾರ್ಟ್ ಅಂತಾರಲ್ಲ, ಇದು ಕೈ ಹಾಕಿ ಪರ 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 ಅಂತ ಕೇರ್ಕೊಬಿಟ್ಟಿದ್ರಿ, ನಮ್ ಹೃದಯನೇ ಹಾಳಾಗೋಯ್ತು. ಏನು ಹಾಳಾಗೋಗಿಲ್ಲ, ಸೂಪರ್ ಆಗಿದ್ದಾನೆ. ಆ ಗಣೇಶನ ಸೂಪರ್, ಈ ಗಣೇಶನ ಸೂಪರ್. ಅಲ್ಲ, ಈ ಗಣಪತಿ ಡೈಲಾಗ್ ಕೇಳಿದ್ಮೇಲೆ ನಮ್ ಜನ ಸುಮ್ಮನೆ ಇರ್ತಾರ, ಅಲ್ಲಿ ಕುತ್ಕೊಂಡೆ ಒಂದು ವಿಜಲ್ ಆಗ್ತಾ ಇರ್ತಾರೆ ಅಲ್ವಾ? ಏ, ಕನ್ನಡದ ಸಿನಿಮಾಗಳು ಸಿಕ್ಕಾಬಟ್ಟೆ ವಿಜೃಂಭಿಸ್ತಾ ಇದೆ. ನಾನು ಮೇಲ್ಗಡೆನೆ ನೋಡ್ತಾ ಇರ್ತೀನಿ. KGF ಬಂದಾಗ ಇಲ್ಲಿ ಜನ ಕುಣಿದಾಡಿ ಸೌಂಡ್ ಅಲ್ಲಿ ಕೇಳಿಸ್ತಾ ಇತ್ತು. ಕನ್ನಡದ ಹಿರಿಮೆ. ಅದಕ್ಕೆ ಈ ಸರಿ ನಾನು ಬೆಂಗಳೂರಿಗೆ ಬಂದಿರೋದು. ಕನ್ನಡ ಸಿನಿಮಾ ಬೇರೆ ಲೆವೆಲ್ಗೆ ಬೆಳೀತಾ ಇದೆ. ಇಲ್ಲಿರೋ ನಟರು ಎಲ್ಲರೂ ಕೂಡ ಒಳ್ಳೆ ಮನಸ್ಸಿಂದ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸಣ್ಣ ಪುಣ್ಯಕ್ಕೆ ಕಿತ್ತಾಟಗಳು ಕಚ್ಚಾಟಗಳು ಬಿಟ್ರೆ ದೊಡ್ಡದಾಗ ಬೆಳೀತಾ ಇದೆ. ತುಂಬಾ ಖುಷಿ ಆಗುತ್ತೆ. ಕನ್ನಡ ಚಿತ್ರರಂಗ ಬೆಳೆದ್ರೆ ಒಂಥರ ಕನ್ನಡ ಬೆಳೆದಂಗ್ ನೋಡಿದ್ರೆ. ಬಟ್ ಎಲ್ಲ ಕೆಲವ್ರು ಇದಾರೆ ಕನ್ನಡ ಬಂದ್ರು ಬರದೇ ಇರೋರ್ ತರ, ಅಥವಾ ಕಲಿದೇನೆ ಮಾತಾಡುವಂತ ನಟಿಯರಿದ್ದಾರೆ ನಟರಿದಾರೆ ಎಲ್ಲ ಅಂತವ್ರಿಗೆಲ್ಲ ಇರುತ್ತೆ ಪಾಠಗಳು ಮುಂದಕ್ಕೆ. ಆದ್ರೆ ಈಗಂತೂ ಕನ್ನಡ ತುಂಬಾ ಚೆನ್ನಾಗಿ ಬೆಳೀತಾ ಇದೆ, ಅದೇ ಖುಷಿ ವಿಚಾರ. ಇವಾಗ ಪ್ಯಾನ್ ಇಂಡಿಯಾ ಅಂತ ಆಗ್ತಾ ಇದೆ, ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳೆಲ್ಲ ಏನಿದಾವಲ್ಲ ಕನ್ನಡದಲ್ಲೂ ಕೂಡ ಡಬ್ಬಿಂಗ್ ಮಾಡಿ ಬಿಡ್ತಾ ಇದಾರೆ ಅಂತ ಅಂದ್ರೆ ಕನ್ನಡದ ಮಹತ್ವ ಏನು ಅಂತ ಈಗ ಇಡೀ ದೇಶಕ್ಕೆ ಗೊತ್ತಾಗಿದೆ. ಹೌದು ಹೌದು ಹೌದು, ಮಹತ್ವ ಇತ್ತು ಇವಾಗ ಗೊತ್ತಾಗ್ತಾ ಇದೆ ಅದ್ರ ಬಗ್ಗೆ. ಹೌದು, ನಮ್ ರಾಕಿ ಬಾಯಿ ಅಂತ ಅಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು ಅಂತ ಯಾವಾಗ ಹೇಳಿದ್ರು ಆವಾಗಿಂದ ಇಂಡಸ್ಟ್ರಿಲಿ ಎಲ್ಲರೂ ಹೀರೋಗಳೇ ಮಿಂಚದೆ ಸಿನಿಮಾದಲ್ಲಿ ಆಗ್ಬಿಟ್ಟಿದೆ. ಆಯ್ತು, ಶಿವಣ್ಣ ಎನರ್ಜಿ ಕಿಂಗ್, ಶಿವಣ್ಣನ ಬಗ್ಗೆ ಏನ್ ಹೇಳ್ತೀಯ? ಶಿವಣ್ಣ ಅಂದ್ರೆ ಒಂಥರ ಇಂಡಸ್ಟ್ರಿಗೆ ಒಂಥರ ಬೆಣ್ಣೆ ಇದ್ದಂಗೆ. ನೀವು ಅದರಲ್ಲಿ ತುಪ್ಪ ಮಾಡ್ಕೊಂಡು ಆರಾಮಾಗಿ ಒಳ್ಳೆ ಊಟ ಮಾಡ್ಬೋದು. ತುಪ್ಪ ಆರೋಗ್ಯಕ್ಕೆ ಎಷ್ಟು ಒಳ್ಳೇದು ಅಂತ ಗೊತ್ತು. ಶಿವಣ್ಣನ ಹಂಗೆ ಇಂಡಸ್ಟ್ರಿಗೆ ಒಳ್ಳೇದು. ಶಿವಣ್ಣ ಎಲ್ಲಾದ್ರೂ ಬಂದ್ರು ಅಂದ್ರೆ ಅಲ್ಲಿ ಒಳ್ಳೇದೇ ಆಗುತ್ತೆ. ಅಣ್ಣ ಅಂತಾನೆ ಹೆಸರಿಟ್ಟು ಬಿಟ್ಟಿದ್ದಾರೆ. ಸೊ ಇಂಡಸ್ಟ್ರಿಗೆ ಅವ್ರ ಅಣ್ಣನಾಗಿ ಮಾರ್ಗದರ್ಶಕನಾಗಿ ಈಗ 60 ವರ್ಷ ಆಗಿದೆ. ಸೊ ಹಂಗಾಗಿ ಚಿತ್ರರಂಗ ಬೆಳೆಯೋದಕ್ಕೆ ಅವ್ರ ಇನ್ನೊಂದಷ್ಟು ಅವರ ಮಾರ್ಗದರ್ಶನ ಬೇಕು, ಆ ತರ ಆಗ್ಲಿ. ನೆಕ್ಸ್ಟ್ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಒಂದು ಕ್ರಾಂತಿ ಮಾಡಕ್ ಹೊರಟಿದ್ದಾರೆ ಇವಾಗ. ಅಯ್ಯೋ, ಅವ್ರ ಸೌಂಡ್ಗಳು ಕೇಳಿಸುತ್ತೆ ಮೇಲ್ಗಡೆಗೆಲ್ಲ. ಕ್ರಾಂತಿ ಅಂತ ಹೇಳ್ಬಿಟ್ರೆ ಅವ್ರು ಇವಾಗ ಸ್ವಲ್ಪ ಏನೋ ಸ್ವಲ್ಪ ಗಲಿಬಿಲಿ ಮಾಡ್ಕೊಂಡಿದ್ದಾರೆ. ಒಂದಷ್ಟು ಅವರಿಗೆ ಸಣ್ಣ ಸಣ್ಣ ಅವ್ರದ್ದು ಒಂಥರ ಸ್ಟೈಲ್ ಇದೆ, ಆ ಸ್ಟೈಲ್ನ ಅವ್ರು ಬಿಟ್ಟೋಗಲ್ಲ.
ಅದಕ್ಕೆ ಒಂದಷ್ಟು ಜನ ಅವ್ರನ್ನ ಇಷ್ಟಪಡಲ್ಲ. ಸ್ವಲ್ಪ ಅವರೂ ಮುಂದಿನ ಸಿನಿಮಾ ಮೂಲಕ ಜನರಿಗೆ ಹತ್ರ ಆಗ್ತಾರೆ, ಅವ್ರಿಗಿರೋ ದೊಡ್ಡ ಅಭಿಮಾನಿ ಬಳಗದ ಜೊತೆ ಇನ್ನು ಎಲ್ರಿಗೂ ಹತ್ರ ಆಗ್ತಾರೆ ಮುಂದಿನ ಸಿನಿಮಾದಲ್ಲಿ. ಹೌದು, ಕ್ರಾಂತಿ ಮಾಡುತ್ತೆ ನಿಜವಾಗ್ಲು, ಕ್ರಾಂತಿ ಆಗುತ್ತೆ. ಕಿಚ್ಚ ಸುದೀಪ ಮುಂದಿನ ಸಿನಿಮಾಗಳೇನು ಸಾಲ್ ಸಾಲಾಗಿದೆ. ಕಿಚ್ಚ ಎಂಟ್ರಿ ಕೊಟ್ಟರು ಅಂದ್ರೇನೆ ಅದೊಂದು ಸ್ಟೈಲು, ಅದೊಂದು ಅದೊಂದು ಏನು ಅದಕ್ಕೊಂದು ಬೇರೆನೆ ಲೆವೆಲ್ ಬರುತ್ತೆ. ಕನ್ನಡ ಇಂಡಸ್ಟ್ರಿನ ಹಂಗೆ ನೋಡಿದರೆ ಮೊದಲಿಂದನು ಇಂಡಿಯಾ ಲೆವೆಲಲ್ಲಿ ಬಾಲಿವುಡಲ್ಲಿ ತೆಲುಗು ತಮಿಳು ಎಲ್ಲ ಕಡೆ ಎಂಟ್ರಿ ಕೊಟ್ಟು ಕನ್ನಡದಲ್ಲಿ ಈ ಥರದ ಒಂದು ಟ್ಯಾಲೆಂಟ್ ಇದೆ ಅಂತ ಪ್ರೂವ್ ಮಾಡಿದ್ದೆ ಸುದೀಪ. ಬೇರೆ ಭಾಷೆಗಳಲ್ಲೂ ಕೂಡ ಆ್ಯಕ್ಟ್ ಮಾಡಿ. ಹೌದು, ಹಂಗಾಗಿ ಸುದೀಪ ಅವರು ಕೂಡ ಕನ್ನಡದ ಹೆಮ್ಮೆ, ಅವ್ರು ಇನ್ನೊಂದಷ್ಟು ಎತ್ತರ ಚಿತ್ರರಂಗ ತಗೊಂಡೋಗ್ತಾರೆ ಅಂತ ನಾನು ಅನ್ಕೋತೀನಿ, ತಗೊಂಡೋಗ್ಲಿ ಅಂತ. ನೀವು ಹೇಳ್ದಂಗೆ ರಾಕಿ ಬಾಯ್, ರಾಕಿ ಬಾಯ್ ಕನ್ನಡದ ಒಂದು ದೊಡ್ಡ ಕನಸುಗಾರ. ಪ್ಯಾನ್ ಇಂಡಿಯಾ ಅಂತ ಸಿನಿಮಾ ಬಂದಾಗ ಕನ್ನಡದ ಸಿನಿಮಾದಲ್ಲಿ KGF ಮೂಲಕ ಇಡೀ ದೇಶದಲ್ಲೇ ಏನು ಕನ್ನಡದ ಹಿರಿಮೆಯನ್ನು ಎತ್ತಿ ಹಿಡಿದಂಥ ಒಬ್ಬ ನಟ. ಅವರು ಬರೀ ಸಿನಿಮಾ ಅಲ್ಲ, ಒಂದಷ್ಟು ಸೊಸೈಟಿ ಕೆಲಸ ಮಾಡ್ತಾರೆ, ಬೇರೆ ನಟರು ಮಾಡೋದ್ರ ಜೊತೆಗೆ ಇವರು ಮಾಡ್ತಾ ಇದ್ದಾರೆ, ಜೊತೆಗೆ ಸಮಾಜಕ್ಕೆ ಒಳ್ಳೇದು ಮಾಡೋದ್ರ ಜೊತೆಗೆ ಏನಾದರೂ ರಾಜಕೀಯ ಎಲ್ಲ ಬರ್ತಾರೆ ಅಂತ ಅನಿಸುತ್ತೆ. ಸೊ ಹೆಂಗೆ ಬಂದ್ರೂ ಸಮಾಜಕ್ಕೆ ಒಳಿತು ಮಾಡ್ತಾರೆ. ಆ ಮೂಲಕ ಒಬ್ಬ ಹಳ್ಳಿಯಿಂದ ಬಂದಂಥ ಹುಡುಗ ಒಂದು ರಾಷ್ಟ್ರ ಇಂಟರ್ನ್ಯಾಷನಲ್ ಲೆವೆಲ್ ಬೆಳೀತಾ ಇರೋದು, ನಿಜಕ್ಕೂ ಅದು ಕನ್ನಡದ ಶಕ್ತಿ ಮತ್ತಷ್ಟು ಹೆಚ್ಚಾಗುತ್ತೆ ಎಂಬುದು. ಇನ್ನು ನಮ್ಮ ಬುದ್ಧಿವಂತ ಉಪೇಂದ್ರ, ಉಪೇಂದ್ರ ಅವರೀಗ UPP ಮಾಡ್ತಾ ಇದ್ದಾರೆ, ಉತ್ತಮ ಪ್ರಜಾಕೀಯ ಪಾರ್ಟಿ. ಎಲ್ಲೆಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಯಾರಿಗೆ ಓಟ್ ಹಾಕ್ತೀರಾ ಅಂದ್ರೆ ಉಪೇಂದ್ರಗೆ ಓಟ್ ಹಾಕ್ತೀವಿ ಅಂತಾರೆ, ಆದ್ರೆ ಎಲೆಕ್ಷನ್ ಬಂದಾಗ ಮಾತ್ರ ಬೇರೆ ಪಾರ್ಟಿ ಅವ್ರು ಗೆಲ್ತಾರೆ. ಪಾಪ ಉಪೇಂದ್ರ ಅವರಿಗೆ ನಿರಾಶೆನೋ ನಿರಾಶೆ. ಆದ್ರೆ ಸಿನಿಮಾದಲ್ಲಿ ಅವ್ರ ಡೈರೆಕ್ಷನ್ ಮಾಡ್ತಾ ಇದಾರೆ UI ಅಂತ ಹೇಳ್ಬಿಟ್ಟು, ಬಹುಶಃ ಅದು ಬಂದ್ರೆ ಅಂತೂ ಜನ ಹುಚ್ಚೆದ್ದು ಈ ತರ ಥಿಯೇಟರ್ ಮುಂದೆ ನಿಲ್ಲಕ್ಕೂ ಜಾಗ ಇರಲ್ಲ. ಇನ್ನು ರಾಜಕೀಯದಲ್ಲಿ ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯ ಇದೆ. ಇನ್ನೊಂದು 10-15 ವರ್ಷಗಳಲ್ಲಿ ಅವರ ಪಾರ್ಟಿ ಕೂಡ ಜನರ ಮನಸ್ಸಿಗೆ ಹತ್ರ ಆಗಿ ಬಹುಶಃ ಇನ್ನೊಂದಷ್ಟು ಒಳ್ಳೆ ಪ್ರಗತಿ ಸಾಧಿಸುತ್ತೆ ಅನ್ಸುತ್ತೆ ನನಗೆ. ಈ ಗಣೇಶೋತ್ಸವದಿಂದ ಎಲ್ಲರ ಜೀವನ ಬದಲಾಗುತ್ತೆ. ಕೊರೋನಾ ಬಂದು ಒಂದು 2-3 ವರ್ಷ ಗಣೇಶೋತ್ಸವ ಮಾಡಕ್ಕೆ ಆಗಿಲ್ಲ, ಆದ್ರೆ ಈ ಗಣೇಶೋತ್ಸವ ಇದೆಯಲ್ಲ, ಇದು ಬಂದ ಮೇಲೆ ಇಲ್ಲಿಂದ, ಯಾಕಂದ್ರೆ ಗಣೇಶ ವಿಘ್ನ ವಿನಾಶಕ, ವಿಘ್ನ ನಿವಾರಕ, ಎಲ್ಲ ಕಷ್ಟಗಳನ್ನ ಕಳಿತಾನೆ. ಇಲ್ಲಿಂದ ಎಲ್ರಿಗೂ ಕೂಡ ಹೊಸ ಶಕ್ತಿ, ಹೊಸ ಜೀವನ ಶುರುವಾಗುತ್ತೆ. ಇನ್ನು ಮಳೆನೂ ಕೂಡ ಕಡಿಮೆ ಆಗ್ತಾ ಬರುತ್ತೆ, ಇನ್ನ ಒಳ್ಳೆ ಜೀವನ ಶುರುವಾಗುತ್ತೆ. ಗಣೇಶ ಹಂಗೆ ನಡ್ಕೊಂಡು ಹೋಗ್ತಾ ಮಾತಾಡೋಣ. ಓಕೆ, ಸಾಕು ಕಂಡ್ರೆ ಒಂದೇ ಕಡೆ ಕೂತ್ಕೊಂಡ್ಬಿಡ್ತೀವಿ. ಹೌದು, ಇದು ಗಾಂಧಿನಗರ ಇವಾಗ. ಎಲ್ಲ ಹಿಂಗೆ ಹಿಂಗಿದೆ ಅಂತ ನಾನು ಹೇಳೋದೇ ಬೇಕಾಗಿಲ್ಲ. ಗಣೇಶ ಹಿಂಗೆ ಒಂದು ಪಾನ್ಕ ಬೇರೆ ಸಿಗ್ತಾ ಇದೆ. ಗಾಂಧಿನಗರ ನೋಡಿದ್ರೆ ಎಷ್ಟು ಕಲರ್ಫುಲ್ ಆಗಿದೆ ಅಂತ. ಇದು ಕೊರೋನಾ ಬಂದು ನೀನ್ ಹೆಂಗ್ 2 ವರ್ಷ ಇಲ್ಲಿ ಬಂದಿರ್ಲಿಲ್ವೋ, ಸ್ತಬ್ಧ ಆಗ್ಬಿಟ್ಟಿತ್ತು. ಹೌದೌದು, ಇವಾಗಾದ್ರೂ ಸ್ವಲ್ಪ ಒಂಚೂರು ಚೇತರಿಸ್ಕೊಳ್ತಾ ಇದೆ ಗಣೇಶ. ನೋಡ್ತಾ ಇದೀವಲ್ಲ ಇಲ್ಲಿ ಥಿಯೇಟರ್ ಗಳೆಲ್ಲ ಮುಚ್ಚೋಗ್ಬಿಟ್ಟಿದಾವೆ. ಹಂಗ್ ನೋಡಿದ್ರೆ ಹೊಸದಾಗಿ ಇನ್ನು ರೆಡಿ ಆಗ್ಬೇಕಿದೆಲ್ಲ. ಈ ಥಿಯೇಟರ್ ಎಲ್ಲ ಒಂದೊಂದು ಸಿನಿಮಾಗಳು 100-200 ದಿನ ವರ್ಷ ಎಲ್ಲ ಓಡ್ಬಿಟ್ಟಿದಾವೆ. ಅಂತದ್ರಲ್ಲಿ ಈ ಜನರಿಗೆ ಒಂದು ಮನೋರಂಜನೆ ಬೇಕು. ಇವತ್ತಿನ ಈ ಸಖತ್ತು ಪ್ರೆಷರ್ ಅಲ್ಲಿ ಸ್ಟ್ರೆಸ್ ಅಲ್ಲಿ ವರ್ಕ್ ಮಾಡ್ತಾರೆ, ವರ್ಕ್ ಮಾಡಿ ಅಂತ ನಾನು ಹೇಳಲ್ಲ, ಜನರಿಗೆ ಕೆಲಸ ಎಲ್ಲ ಅದನ್ನ ಮಾಡ್ತಾರೆ. ಮಾಡ್ಬಿಟ್ಟು ಸಿನಿಮಾ ಎಂಟರ್ಟೈನ್ಮೆಂಟ್ ಬೇಕು ಅಂತಾರೆ. ಥಿಯೇಟರ್ಗಳು ಜಾಸ್ತಿ ಎಂಟರ್ಟೈನ್ಮೆಂಟ್ ಕೊಟ್ಟಷ್ಟು ಖುಷಿಯಾಗಿರ್ತಾರೆ. ಇನ್ನು ಮುಂದಿನ ದಿನಗಳಲ್ಲಿ ಬಹುಶಃ ಒಳ್ಳೊಳ್ಳೆ ಸಿನಿಮಾ, ಒಳ್ಳೊಳ್ಳೆ ಎಂಟರ್ಟೈನ್ಮೆಂಟ್ ಪಕ್ಕ ಸಿಗುತ್ತಲ್ವಾ. ಹ್ಮ್, ಪಕ್ಕ.